ಆ ಇಪ್ಪತ್ತೇಳು ಮಾರ್ಕ್ಸು ಇಟ್ಸ್ ಅ ವೆರಿ ಡಿಸೈಡಿಂಗ್ ಫ್ಯಾಕ್ಟರ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅವು ಇಂಪಾರ್ಟೆಂಟಾಗಿ ಆ ಸ್ಕೋರಿಂಗು ಯೂಸ್ ಆಗೋಂಥ ಕ್ವಶನ್ಸು ಅದನ್ನು ಹೇಗೆ ನಾವು ಅಟೆಂಡ್ ಮಾಡಬೇಕು ಯಾವ ಯಾವ ಚಾಪ್ಟ್ರಲ್ಲಿ ಬರುತ್ತೆ ಯಾವ್ಯಾವ ಲೆಸನಿಂದ ನಾವು ಅಟ ಅಟೆಂಡ್ ಮಾಡಿದಾಗ ಈಸಿಯಾಗಿ ಸ್ಕೋರ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಇಷ್ಟು ಎಕ್ಸ್ಪ್ಲೈನ್ ನಾವು ನೀವು ದಯವಿಟ್ಟು ಅದನ್ನು ಮಾರ್ಕ್ ಮಾಡಿ ಇಂಪಾರ್ಟೆಂಟ್ ಆ ಲೆಸನ್ಸ್ನೆಲ್ಲ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ನಾವು ತ್ರೀ ಮಾರ್ಕ್ಸ್ ಕ್ವಶನ್ಸ್ ತ್ರೀ ಮಾರ್ಕ್ಸ್ ಕ್ವಶನ್ಸು ಒಂಬತ್ತು ಬರುತ್ತೆ ಅದರಲ್ಲಿ ಫಸ್ಟ್ ಒನ್ ಹಿಸ್ಟ್ರಿಯಲ್ಲಿ ಯಾವ್ದು ಬರುತ್ತೆ ಹಿಸ್ಟ್ರಿ ಪಾರ್ಟ್ ತಗೊಂಡಾಗ ಇನ್ನು ಹಿಸ್ಟ್ರಿಯಲ್ಲಿ ಯಾವ್ಯಾವ್ದು ಕ್ವಶನ್ ಬರುತ್ತೆ ಅಂತ ನೋಡಿದಾಗ ದ ಫಸ್ಟ್ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಯಾವುದಪ್ಪ ಅಂದರೆ ದ ಏಯ್ಟೀನ್ ಸೆಂಚುರಿ ಇನ್ ಇಂಡಿಯನ್ ಹಿಸ್ಟ್ರಿ ಈಸ್ ಕನ್ಸಿಡರ್ ಆಸ್ ದ ಸೆಂಚುರಿ ಆಫ್ ಪೊಲಿಟಿಕಲ್ ಪ್ರಾಬ್ಲಮ್ಸ್ ವಾಯ್ ಈ ಹದಿನೆಂಟನೇ ಶತಮಾನದಲ್ಲಿ ಈ ರಾಜಕೀಯ ಸಂದಿಗ್ಧತೆ ಬಂತು ಪೊಲಿಟಿಕಲ್ ಪ್ರಾಬ್ಲಮ್ ಬಂತು ಅನ್ನೋದನ್ನು ಈ ಕ್ವಶನಲ್ಲಿ ಹೇಳ್ತೀವಿ ದ ಐಟೀನ್ ಸೆಂಚುರಿ ಇನ್ ಇಂಡಿಯನ್ ಹಿಸ್ಟ್ರಿ ಇಸ್ ಕನ್ಸಿಡರ್ ಆಸ್ ದ ಸೆಂಚುರಿ ಆಫ್ ಪೊಲಿಟಿಕಲ್ ಪ್ರಾಬ್ಲಮ್ಸ್ ವೈ ರಾಜಕೀಯ ಸಂದಗ್ಧತೆ ಹದಿನೆಂಟನೇ ಶತಮಾನದಲ್ಲಿ ರಾಜಕೀಯ ಸಮಸ್ಯೆ ಅಥವಾ ರಾಜಕೀಯ ಸಂದಗ್ಧತೆ ಬಂತು ಅಂತ ಹೇಳ್ತಾರೆ ಅದಕ್ಕೆ ಏನೆಲ್ಲ ಪಾಯಿಂಟ್ಸ್ ಬರೀಬೋದು ಅಂತ ನೋಡಿದಾಗ ದ ಡೆತ್ ಆಫ್ ಔರಂಗಜೇಬ್ ದ ಡೆತ್ ಆಫ್ ಚಿಕ್ಕದೇವರಾಜ ಒಡೆಯರ್ ದ ಜಮೀನ್ದಾರ್ಸ್ ರಿವೋಲ್ಟ್ ಎಗೇನಿಸ್ಟ್ ದ ಬ್ರಿಟಿಷರ್ಸ್ ದ ಕಿಂಗ್ ಬ್ಯಾಟ್ಲ್ಡ್ ಎಗೇನಿಸ್ಟ್ ದ ಬ್ರಿಟಿಷ್ ದ ರೆಬಿಲಿಯನ್ ಆಫ್ ಕಿತ್ತೂರು ರೆಬಿಲಿಯನ್ ಆಫ್ ಅಲಗಲಿ ಬೇಡಾಸ್ ರೆಬಿಲಿಯನ್ ಆಫ್ ಸೂರಪುರ ಇಷ್ಟು ರಾಜಕೀಯ ಅಸ್ಥಿರತೆಗೆ ಪಾಯಿಂಟ್ಗಳನ್ನು ಮೂರು ಮಾರ್ಕ್ಸ್ಗೆ ಬರೀಬೇಕಾಗತ್ತೆ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಈ ಪಾಯಿಂಟ್ಗಳನ್ನು ನ ಇಟ್ಸ್ ವೆರಿ ಇಂಪಾರ್ಟೆಂಟ್ ಔರಂಗಜೇಬ್ ಸತ್ತೋಗಿದ್ದು ಚಿಕ್ಕದೇವರಾಜರ ಒಡೆಯರು ಅದೇ ಟೈಮಲ್ಲಿ ಡೆತ್ ಆಗಿದ್ದರು ಆ್ಯಂಡ್ ಜಮೀನ್ದಾರ ವಿರುದ್ಧ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅದೇ ಥರ ಕಿತ್ತೂರು ಆಗಿರ್ಬೋದು ಅಲಗಲ್ಲಿ ಬೇಡಾಸ್ ಆಗಿರ್ಬೋದು ಸುರಪುರದ ರಾಜ ಆಗಿರ್ಬೋದು ಇವರೆಲ್ಲ ಸಹ ಬ್ರಿಟಿಷರ ವಿರುದ್ಧ ಹೇಗೆ ತಿರುಗಿ ಬಿದ್ದರು ರಾಜಕೀಯ ಸಂದಿಗ್ಧತೆ ಹೇಗೆ ಉಂಟಾಯಿತು ಅನ್ನೋದನ್ನು ಈ ಕ್ವಶನಲ್ಲಿ ಕೇಳುವಂಥದ್ದು ಆ ಕ್ವಶನ್ಸ್ ವಿಗ್ ಬೇ ಬಿ ಟ್ವಿಸ್ಟ್ ಆಗ್ಬೋದು ಆದರೆ ಯು ಮಸ್ಟ್ ಬಿ ಕಾನ್ಸಂಟ್ರೇಟ್ ದಿಸ್ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಈ ಪಾಯಿಂಟ್ಸನ್ನು ನಾವು ಬರೀಬೇಕಾಗತ್ತೆ ಅಟ್ ಸೇಮ್ ಟೈಮ್ ದ ಅನದರ್ ಕ್ವಶನ್ ವಟ್ ಆರ್ ದ ಫ್ಯೂಚರ್ಸ್ ಆಫ್ ರೈತವಾರಿ ಸಿಸ್ಟಮ್ ರೈತವಾರಿ ಸಿಸ್ಟಮ್ನ ಫ್ಯೂಚರ್ಸ್ ಏನು ಯಾವ್ಯಾವದನ್ನು ಗುಣಲಕ್ಷಣಗಳು ಅಥವಾ ಫ್ಯೂಚರ್ ರೈತ ರೈತವಾರಿ ಸಿಸ್ಟಮ್ ಬಗ್ಗೆ ಬರೀರಿ ಅಂತ ಕೇಳ್ಬೋದು ಆದಾಗ ನಾವು ಇಂಪ್ಲಿಮೆಂಟೆಡ್ ಆಫ್ ಬಾರಾಮಹಲ್ ರೀಜನ್ ಇಂಟ್ರೊಡ್ಯೂಸ್ಡ್ ಅಲೆಕ್ಸಾಂಡ್ರಿಡಿ ಇನ್ ಸೆವೆಂಟೀನ್ ನೈಂಟಿ ಟು ದ ಫಾರ್ಮರ್ ಆ್ಯಂಡ್ ದ ಕಂಪ್ನಿ ವು ಆರ್ ದ ಡೈರೆಕ್ಟ್ಲಿ ಲಿಂಕ್ಡ್ ದ ಫಾರ್ಮರ್ ಆಫ್ ದ ಓನರ್ ಆಫ್ ದ ಲ್ಯಾಂಡ್ ಆ್ಯಂಡ್ ಓನರ್ ಹ್ಯಾಡ್ ಟು ಪೇ ಫಿಫ್ಟಿ ಪರ್ಸೆಂಟ್ ಆಫ್ ದ ಪ್ರೊಡ್ಯೂಸ್ಡ್ ಆ್ಯಸ್ ಅ ಲ್ 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 ಲ್ಯಾಂಡ್ ಟ್ಯಾಕ್ಸ್ ಆ್ಯಂಡ್ ಆ್ಯಂಡ್ ಟ್ಯಾಕ್ಸ್ ಅಂಡ್ ತರ್ಟಿ ಇಯರ್ಸ್ ಚೆನ್ನೂರು ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ದ ರೈತವಾರಿ ಸಿಸ್ಟಮ್ ರೈತಾವಾರಿ ಸಿಸ್ಟಮ್ಗೆ ಸಂಬಂಧಿಸಿದಂತೆ ರೈತಾವಾರಿ ಸಿಸ್ಟಮ್ ಬಗ್ಗೆ ಬರೀರಿ ಅಂತ ಕೇಳ್ಬೋದು ರೈತಾವಾರಿ ಸಿಸ್ಟಮ್ ಅಂದರೆ ಏನಂತ ಎಕ್ಸ್ಪ್ಲೈನ್ ಮಾಡಿ ಅಂತೇಳಿ ಮೂರು ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ಆದಾಗ ಈ ಎಲ್ಲ ಪಾಯಿಂಟ್ಗಳನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ ಅದು ಬಾರಾಮಹಲ್ ಬಗ್ಗೆ ಆಗಿರ್ಬೋದು ಅಲೆಕ್ಸಾಂಡರ್ ಬಗ್ಗೆ ಆಗಿರ್ಬೋದು ಫಾರ್ಮರ್ ಕಂಪನಿ ಡೈರೆಕ್ಟ್ಲಿ ಲಿಂಕ್ಡ್ ಬಗ್ಗೆ ಆಗಿರ್ಬೋದು ಫಾರ್ಮರ್ಸ್ ಓನರ್ ಆಗಿರೋ ಬಗ್ಗೆ ಆಗಿರ್ಬೋದು ಟ್ಯಾಕ್ಸ್ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸನ್ನ ಪೇ ಮಾಡ್ತಿದ್ರು ಫಿಫ್ಟಿ ಪರ್ಸೆಂಟ್ ಆಫ್ ದ ಪ್ರೊಡ್ಯೂಸ್ ಟ್ಯಾಕ್ಸನ್ನು ಪೇ ಮಾಡಬೇಕಾಯಿತು ಅನ್ನೋ ಅದನ್ನು ಆಗಿರ್ಬೋದು ಈ ಥರದ ಪಾಯಿಂಟ್ಗಳನ್ನು ನಾವು ಬರೀಬೇಕಾಗತ್ತೆ ದಟ್ಸ್ ಅ ಇಂಪಾರ್ಟೆಂಟ್ ಥಿಂಗ್ ದ ಅನದರ್ ಇಂಪಾರ್ಟೆಂಟ್ ಕ್ವಶನ್ ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ದ ಮಾಡ್ರನ್ ಇಂಗ್ಲೀಷ್ ಎಜುಕೇಷನ್ ಭಾರತದಲ್ಲಿ ಇಂಗ್ಲೀಷ್ ಎಜುಕೇಷನ್ನ ಪರಿಣಾಮ ಏನು ಇಂಪ್ಯಾಕ್ಟ್ ಏನು ಪರಿಣಾಮಗಳೇನು ಯಾವ್ದು ಬೇಕಾದರೂ ಕ್ವಶನ್ನ ಟ್ವಿಸ್ಟ್ ಮಾಡಿ ಕೇಳ್ಬೋದು ಆದರೆ ಯು ಶುಡ್ ಬಿ ರೈಟ್ ಆಗಿ ಬರೀತೀನಿ ಅಂತ ಕೆಲವ್ರು ಹೇಳ್ತಾರೆ ಓನ್ ಆಗಂತಲ್ಲ ಇಟ್ ಇಸ್ ಅ ಇಂಪಾರ್ಟೆಂಟ್ ಪಾಯಿಂಟ್ಸ್ ದ ಯೂನಿವರ್ಸಿಟೀಸ್ ವಾರ್ ಎಸ್ಟಾಬ್ಲಿಷ್ಡ್ ಭಾರತದಲ್ಲಿ ಇಂಗ್ಲೀಷ್ನವರು ಯೂನಿವರ್ಸಿಟಿಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು ಸ್ಕೂಲ್ ಕಾಲೇಜಸ್ನ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಲೋಕಲ್ ಲಿಟ್ರೇಚರ್ ಆ್ಯಂಡ್ ಲ್ಯಾಂಗ್ವೇಜ್ ಡೆವಲಪ್ ಲೋಕಲ್ ಆದಂಥ ಲಿಟ್ರೇಚರ್ ಆಗಿರ್ಬೋದು ಲ್ಯಾಂಗ್ವೇಜ್ನಾಗಿರ್ಬೋದು ಅದಕ್ಕೆ ಇಂಪಾರ್ಟೆನ್ಸಿ ಕೊಟ್ಟರು ಆ್ಯಂಡ್ ಪಿರಿಯಾಡಿಕಲ್ ಸ್ಟಾರ್ಟೆಡ್ ಇಂಗ್ಲೀಷ್ ಎಜುಕೇಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಸೋಷಿಯಲ್ ಆ್ಯಂಡ್ ರಿಲೀಜಿಯಸ್ ರಿಫಾರ್ಮೇಷನ್ ಅವರಲ್ಲಿ ವಿಮರ್ಶಾತ್ಮಕ ಚಿಂತನೆ ಆಗಿರ್ಬೋದು ರ್ಯಾಷ್ನಲ್ ಥಿಂಕಿಂಗ್ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಮೂಮೆಂಟ್ಸ್ ಆಸ್ ಬಿಗೆನ್ ಆ್ಯಂಡ್ ಇನ್ಫ್ಲೂಯೆನ್ಸ್ಡ್ ಫ್ರೀಡಮ್ ಸ್ಟ್ರಗಲ್ ಇನ್ ಇಂಡಿಯಾ ಇದೊಂದು ರೀತಿಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಪ್ರಚೋದನೆ ಕೊಟ್ಟರು ಅವಕಾಶ ಆಯಿತು ಒಂದು ರೀತಿಯಾದ ಸ್ಫೂರ್ತಿಯನ್ನು ಇಂಗ್ಲೀಷ್ ಎಜುಕೇಷನ್ನು ಸ್ಫೂರ್ತಿ ಕೊಟ್ಟು ಅನ್ನೋದು ಎಲ್ಲ ಪಾಯಿಂಟ್ಗಳಲ್ಲಿದೆ ಇವಕ್ಕೆ ಇವು ಮೆನ್ಷನ್ ಆಲ್ ದಿಸ್ ಪಾಯಿಂಟ್ಸ್ ಆಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಯೂನಿವರ್ಸಿಟಿ ಆಗಿರ್ಬೋದು ಕಾಲೇಜಸ್ ಎಜುಕೇಷನ್ ಆಗಿರ್ಬೋದು ಲೋಕಲ್ ಆ್ಯಂಡ್ ಲೋಕಲ್ ಲಿಟ್ರೇಚರ್ ಲ್ಯಾಂಗ್ವೇಜ್ ಬಗ್ಗೆ ಆಗಿರ್ಬೋದು ಈ ಎಲ್ಲ ಪಾಯಿಂಟ್ಗಳನ್ನು ಬರಿಬೇಕಾಗುತ್ತೆ ಇಂಗ್ಲೀಷ್ ಎಜುಕೇಷನ್ ಇಂಪ್ಯಾಕ್ಟ್ ಏನು ಇಂಗ್ಲೀಷ್ ಎಜುಕೇಷನ್ದ ಪರಿಣಾಮ ಏನು ಇಂಗ್ಲೀಷ್ ಎಜುಕೇಷನ್ ಹೇಗೆ ಹೌ ಇಟ್ ಈಸ್ ಇನ್ಫ್ಲೂಯೆನ್ಸ್ ಟು ಗೆಟ್ ಎ ಫ್ರೀಡಮ್ ಮೂಮೆಂಟ್ ಅಂತ ನಾನು ಕಕ್ಷನ್ ಕ್ಲೇನ್ ಮಾಡ್ಬೋದು ಆದರೆ ಎಲ್ಲ ಯಾವುದೇ ಕ್ವಶನ್ನ ಟ್ವಿಸ್ಟ್ ಮಾಡಿದವು ಈ ಪಾಯಿಂಟ್ಗಳು ಇಂಪಾರ್ಟೆಂಟ್ ಅಂತ ಪಾಯಿಂಟ್ಗಳು ಈ ಪಾಯಿಂಟ್ಗಳನ್ನ ನಾವು ಬರಿಬೇಕಾಗ್ತದೆ ಅನದರ್ ಕ್ವಶನ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ರೆವಿನ್ಯೂ ಸಿಸ್ಟಮ್ ಇನ್ ಬ್ರಿಟಿಷ್ ಮೈನ್ ಆಗಿ ಬ್ರಿಟಿಷ್ ಗೌರ್ಮೆಂಟ್ ತಂದಿರೋಂಥದ್ದು ರೆವಿನ್ಯೂ ಸಿಸ್ಟಮ್ ಆಗಿರ್ಬೋದು ಜಮೀನ್ದಾರಿ ಸಿಸ್ಟಮ್ ಆಗಿರ್ಬೋದು ರೈತಾವಾರಿ ಸಿಸ್ಟಮ್ ಆಗಿರ್ಬೋದು ಅವೆಲ್ಲ ಹೇಗೆ ಎಫೆಕ್ಟ್ಸ್ ಆಯಿತು ಭಾರತದಲ್ಲಿ ಅನ್ನೋದ್ರನ್ನ ನಾವು ನೋಡ್ಬೋದು

ನಿಜವಾದಂತಹ ದುಡಿಯುವಂಥ ರೈತನಿಗೆ ಜಮೀನು ಇಲ್ದಿರೋಂಗಾಯಿತು ಓನರ್ ಬೇರೆಯವರು ದುಡಿಯೋದು ಮಾತ್ರ ಇವರು ಅನ್ನೋಂತಹ ಸ್ಥಿತಿಗೆ ಬಂತು ಲ್ಯಾಂಡ್ ಬಿಕಮ್ ಎ ಕಮೊಡಿಟಿ ಆ್ಯಂಡ್ ಅಗ್ರಿಕಲ್ಚರ್ ಸೆಕ್ಟರ್ ಬಿಕಮ್ ಎ ಕಮರ್ಷಿಯಲೈಸ್ಡ್ ಆ್ಯಂಡ್ ಮನಿ ಲೆಂಡರ್ಸ್ ಎ ಸ್ಟ್ರಾಂಗ್ ಈ ಹಣಕಾಸು ಲೇವೇ ದೇವೆ ಮಾಡೋರು ಸ್ಟ್ರಾಂಗ್ ಆದರು ಅಗ್ರಿಕಲ್ಚರ್ ಬಿಕಮ್ ಇಸ್ ಕಮರ್ಷಿಯಲೈಸ್ಡ್ ಆಯಿತು ರೈತರಲ್ಲಿ ಸಹ ಲ್ಯಾಂಡ್ಲೆಸ್ ಆದರೂ ಫಾರ್ಮರ್ಸ್ ಎಲ್ಲ ಲ್ಯಾಂಡ್ಲೆಸ್ ಆಗೋದ್ರು ಅವರಿಗೆ ಜಮೀನಿನ ಮೇಲೆ ಯಾವುದೇ ಅಧಿಕಾರ ಆಗಲಿ ಯಾವುದೇ ಇರ್ಲಿರ ಆಯಿತು ದೀಸ್ ಆರ್ ದ ಥಿಂಗ್ಸ್ ಎಫ್ಯಾಕ್ಟ್ಸ್ ಆಫ್ ದಿಸ್ ರೆವಿನ್ಯೂ ಸಿಸ್ಟಮ್ ಬ್ರಿಟಿಷ್ ಬ್ರಿಟಿಷರು ರೆವಿನ್ಯೂ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿದ್ರಿಂದ ಎಲ್ಲ ರೀತಿಯಾದಂಥ ಸಂಬಂಧ ಸಮಸ್ಯೆಗಳು ಪ್ರಾಬ್ಲಮ್ಸು ಆಯಿತು ದ ಅನದರ್ ಕ್ವಶನ್ ಎಕ್ಸ್ಪ್ಲೈನ್ ದ ರೋಲ್ ಆಫ್ ರಾಣಿ ಚೆನ್ನಮ್ಮ ಇನ್ ಲಿಬರೇಟಿಂಗ್ ಕಿತ್ತೂರು ಅನ್ನೋಂಥ ಕ್ವಶನ್ ಬರ್ಬೋದು ಇಂಪಾರ್ಟೆಂಟ್ ಕ್ವಶನ್ನು ಈ ಕ್ವಶನಲ್ಲಿ ಚೆನ್ನಮ್ಮ ವಾಸ್ ಎ ಕ್ವೀನ್ ಆಫ್ ಕಿತ್ತೂರು ಆಫ್ಟರ್ ಡೆತ್ ಆಫ್ ಅರ್ ಸನ್ ಚೆನ್ನಮ್ಮ ಅಡಾಪ್ಟೆಡ್ ಶಿವಲಿಂಗಪ್ಪ ಚೆನ್ನಮ್ಮ ಸ್ಟಾರ್ಟೆಡ್ ಟು ರೂಲ್ ಕಿತ್ತೂರು चन्म वाज नाट पर्मिटेड टू अडैप्टस टू द्रोन तैक्री सेपोर्ट टू द गवर्नर आफ् बाॉे अटमटेड टू टेक् ओवर किूर कि चम्म ऐस कंसिडर्ड वार आज ए इनविटेबल ब्रिटिश अटैकड किूर किूर आर्मी फोटेड ब्रेवली चम्म वॉज डिफीटेड क्याचर्ड बै ब्रिटिशस् ದಿಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಿತ್ತೂರಾಣಿ ಚೆನ್ನಮ್ಮ ಬಗ್ಗೆ ಬರೀರಿ ರೈಟ್ ಅಬೌಟ್ ಕಿತ್ತೂರಾಣಿ ಚೆನ್ನಮ್ಮ ಆರ್ ದ ಎಕ್ಸ್ಪ್ಲೈನ್ ದ ರೋಲ್ ಆಫ್ ಕಿತ್ತೂರಾಣಿ ಚೆನ್ನಮ್ಮ ಲಿಬ್ರೇಟಿಂಗ್ ಕಿತ್ತೂರು ಈ ಥರ ಕ್ವಶನ್ ಬಂದಾಗ ಇವೆಲ್ಲ ಪಾಯಿಂಟ್ಗಳನ್ನು ನಾವು ಬರೀಬೇಕಾಗತ್ತೆ ದ ಅನದರ್ ಇಂಪಾರ್ಟೆಂಟ್ ಕ್ವಶನ್ ಎಕ್ಸ್ಪ್ಲೈನ್ ಹೌ ಸ್ವಾಮಿ ವಿವೇಕಾನಂದ ವಾಸ್ ಆ್ಯಸ್ ಅ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಆಫ್ ಯಂಗ್ಸ್ಟರ್ಸ್ ಅನ್ನೋಂಥ ಕ್ವಶನ್ ಕೇಳ್ಬೋದು ಆರ್ ರೈಟ್ ಅಬೌಟ್ ಸ್ವಾಮಿ ವಿವೇಕಾನಂದ ಅಂತ ಕ್ವಶನ್ ಕೇಳ್ಬೋದು ಅದಕ್ಕೆ इंपार्टेंट पॉइंट ना बरी एक्सप्लेन हाउ स्वामी विवेकानंद वाज ए सोर्स आफ् इनपिशन फार यंग्स्टर्स अवशन बरत फौंडर रामकृष्ण मिशन इ वर्क दस्टाब्लीश्ड क्याशले सोसईटी वायस्ड एगेनिस द एक्सप्लाटेशन पवर्टी इलीट्रसी एक्सेट्रा विवेकानंदलीव दट शुड बी एजुकेटेड फस्ट इ वांटेड टू पीपल स्टाफ फालोविंग వెస్టర్న్ ఐడియల్స్ బ్లైండ్లీ ఈ అపోజ్డ్ క్యాస్ సిస్టమ్ అన్టచబిలిటీ వివేకానంద మేడస్ వెస్టన్స్ టు అండర్స్టాండ్ ద కల్చరల్ రిచ్నెస్ ఆఫ్ ఇండియా అట్ చికాగో కాన్ఫరెన్స్ వివేకానంద ఇన్స్పైర్ ద యూత్స్ బై డిక్లరింగ్ అరైజ్ అవ్యాక్ స్టాప్ అంటీల్ టు రీచ్ యువర్ గోల్ ಈ ಥರ ಸ್ಫೂರ್ತಿಗಳನ್ನು ತತ್ವಗಳನ್ನು ಹೇಳೋದ್ರ ಮೂಲಕ ಸ್ವಾಮಿ ವಿವೇಕಾನಂದರು ಯೂತ್ಸ್ಗೆ ಹೇಗೆ ಸ್ಫೂರ್ತಿಯಾಗಿದ್ದಾರೆ ಈಸ್ ಅ ರೋಲ್ ಮಾಡೆಲ್ ಫಾರ್ ಅದರ್ಸ್ ಅಂತ ನಾವು ಈ ಪಾಯಿಂಟ್ಗಳ ಮೂಲಕ ಎಕ್ಸ್ಪ್ಲೇನ್ ಮಾಡ್ಬೋದು ಅನದರ್ ಕ್ವಶನ್ ರಾಜಾ ರಾಮ್ ಮೋಹನ್ ರಾಯ್ ವಾಸ್ ದ ಪ್ಯೂನಿಯರ್ ಆಫ್ ದಿ ಸೋಷಿಯಲ್ ರಿಫಾರ್ಮೇಷನ್ ಇಂಡಿಯಾ ಡು ದಿ ಮಾಡರ್ನ್ ಟೈಮ್ಸ್ ಸಮರೈಸ್ ಅಂತ ಒಂದು ಕೇಳ್ಬೋದು ಅಥವಾ ಈಸ್ ದ ಫಾದರ್ ಆಫ್ ಸೋಷಿಯಲ್ ರಿಲೀಜಿಯಸ್ ರಿಫಾರ್ಮೇಷನ್ ಅನ್ನೋಂತಹ ಕ್ವಶನ್ನು ಸಹ ಕೇಳ್ಬೋದು

He advocated the share to property to widow women, especially uh, Ram Mohan Rai got his Satya abolishes his act.

ಹೌ ಡಿಡ್ ನಾಸಿಸಮ್ ಡೆಸ್ಟ್ರಾಯ್ಸ್ ಜರ್ಮನಿ ಜರ್ಮನಿಯನ್ ಜರ್ಮನಿಯಲ್ಲಿ ನಾಜಿ ತತ್ವ ಅಥವಾ ಜರ್ಮನಿಯ ಜರ್ಮನಿಯ ಹಿಟ್ಲರ್ನ ಆಕಾಂಕ್ಷಿಗಳು ಹೇಗೆ ಅವನಿಗೆ ಮಾರಕವಾಯಿತು ಹೇಗೆ ಡೆಸ್ಟ್ರಾಯ್ ಮಾಡ್ತಾ ಜರ್ಮನಿ ಅನ್ನೋದನ್ನು ಒಂದು ಕ್ವಶನ್ ಇಂಪಾರ್ಟೆಂಟ್ ಕ್ವೆಶನ್ ಹಿಟ್ಲರ್ ಆಸ್ ನರ್ಚ್ಡ್ ಅಲ್ಟ್ರಾ ನ್ಯಾಷನಲಿಸಮ್ ದ ನ್ಯಾಸಿಸಮ್ ಅಡ್ಯುಕೇಟೆಡ್ ದಟ್ ಜರ್ಮನ್ಸ್ ಆರ್ ದ ಸುಪೀರಿಯರ್ ರೇಸ್ ಆಫ್ ದ ವರ್ಲ್ಡ್ ಆ್ಯಂಡ್ ಡಿಕ್ಲೇರ್ ದ ಜ್ಯೂಸ್ ಕಮ್ಯುನಿಸ್ಟ್ ಸೋಷಲಿಸ್ಟ್ ಆರ್ ದ ನಾನ್ ಆರಿಯನ್ಸ್

ಆರ್ಯನ್ಸ್ ನಾವು ಆರ್ಯನ್ಸು ಜೀವ್ಸು ನಾವು ಡಿಕ್ಲೇರ್ಡ್ ಜೀವ್ಸ್ ಕಮ್ಯುನಿಸ್ಟ್ ಆರ್ ಸೋಷಲಿಸ್ಟರ್ದ ಅನ್ಫಿಟ್ ಟು ಲೀವ್ ಅವರ ನಾನ್ ಆರ್ಯನ್ಸ್ ಅವರು ಆರ್ಯನ್ಸ್ ಮಾತ್ರ ಈ ಪ್ರಪಂಚದಲ್ಲಿ ಉಳಿಬೇಕು ಅನ್ನೋಂತಹ ತತ್ವ ಏನಿತ್ತು ಇಟ್ ಇಸ್ ಅರಿಯಲ್ಲಿ ಡ್ಯಾಮೇಜ್ಡ್ ನಾಟ್ ಓನ್ಲಿ ಜರ್ಮನಿ ಇನ್ ಎಂಟೈರ್ ವರ್ಲ್ಡ್ ಅದನ್ನ ಬಗ್ಗೆ ನಾವು ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಎಲ್ಲ ನೋಡಿದ್ವಿ ಅದರ ಬಗ್ಗೆ ಎಲ್ಲ ಕೇಳಿದ್ವಿ ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸಲ್ಲಿ ಇಂಪಾರ್ಟೆಂಟ್ ಆದಂತಹ ತ್ರೀ ಮಾರ್ಕ್ಸ್ ಕ್ವಶನ್ ಯಾವ್ಯಾವ್ದು ಬರುತ್ತೆ ಅನ್ನೋದನ್ನ ನೋಡೋಣ ಈ ಡಿವಿಷನಲ್ಲಿ ಬರೋಂಥದ್ದು ವಾಟ್ ಆರ್ ದ ಕಾಸಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ಗೆ ಕಾರಣಗಳೇನು ಓವರ್ ಪಾಪ್ಯುಲೇಷನ್ ಯೂಸ್ ಫಾರ್ ಇಂಪ್ರೂವ್ ಟೆಕ್ನಾಲಜಿ ಶಾರ್ಟೇಜ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ರಿಯೂನ್ಡ್ ಕಾಟೇಜ್ ಇಂಡಸ್ಟ್ರೀಸ್ ಲ್ಯಾಕ್ ಆಫ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಓವರ್ ಡಿಪೆಂಡೆನ್ಸಿ ಆಫ್ ಅಗ್ರಿಕಲ್ಚರ್ ದೀಸ್ ಆರ್ ದ ಮೈನ್ ಫ್ಯಾಕ್ಟರ್ಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಒಂದೊಂದನ್ನು ನೋಡಿದಾಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅನದರ್ ಒನ್ ಇಸ್ ಟೆಕ್ನಾಲಜಿನ ಅವಲಂಬಿತವಾಗಿದ್ದೀವಿ ಶಾರ್ಟೇಜ್ ಆಫ್ ನ್ಯಾಚುರಲ್ ನಮ್ಮ ದೇಶದಲ್ಲಿ ನ್ಯಾಚುರಲ್ ರಿಸೋರ್ಸನ್ನು ಕಡಿಮೆ ಆಗಿ ಬರ್ತಾ ಇದೆ ಆ್ಯಂಡ್ ರಿಯೂನ್ ಕಾಟೇಜ್ ಇಂಡಸ್ಟ್ರಿ ಆ್ಯಂಡ್ ದ ಸೇಮ್ ಟೈಮ್ ಲ್ಯಾಕ್ ಆಫ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಲ್ಲ ಹಾಗಾಗಿ ಎಲ್ಲ ಕಾರಣಗಳಿಂದಾಗಿ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ತಲೆದೋರ್ತಾ ಇದೆ ಭಾರತದಲ್ಲಿ ದ ಅನದರ್ ಇಂಪಾರ್ಟೆಂಟ್ ಕ್ವಶನ್ ಹಾವ್ ಈಸ್ ಕಮ್ಯುನಿಸಮ್ ಫ್ಯಾಟಲ್ ಟು ಆಸ್ ನ್ಯಾಷನಲ್ ಯುನಿಟಿ ಈ ಕಮ್ಯುನಿಸಮ್ ಅನ್ನೋದು ಹೇಗೆ ದೇಶದ ಅಭಿವೃದ್ಧಿಗೆ ಮಾರಕವಾಗಿದೆ ಯಾವ ರೀತಿಯಾಗಿ ತೊಂದರೆ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಅದು ಇಂಪಾರ್ಟೆಂಟ್ ಕ್ವಶನು ತ್ರೀ ಮಾರ್ಕ್ಸು ಇಟ್ ಕ್ರಿಯೇಟ್ಸ್ ಹೆಟರ್ನೆಸ್ ಬ್ರೇಕ್ಸ್ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ creates a mutual suspicion and fear disturb the peace of the society destroy the public and private property and it leads to as a physical combat these are the important points ದೇಶ ದೇಶದ ಯುನಿಟಿಯನ್ನು ಒಡೆಯುತ್ತೆ ಕಮ್ಯುನಿಸಮ್ ಅನ್ನೋದು ಒಂದು ವರ್ಗ ಒಂದು ಜನಾಂಗವನ್ನು ಒಂದು ಗೂಡಿಸುವಂಥದ್ದು ಇದೆಲ್ಲ ಕಮ್ಯುನಲ್ ವೈಲೆನ್ಸ್ ಮಾಡೋದರಿಂದ ದೇಶದಲ್ಲಿ ಯಾವ ರೀತಿಯಾಗಿ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ ಫಿಯರ್ ಆಗುತ್ತೆ ಒಂದು ರೀತಿಯ ಸಸ್ಪೆನ್ಸ್ ಅನುಮಾನದ ಜೀವನವನ್ನು ನಡೆಸುವಂತಹ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಕೊಶನಲ್ಲಿ ಕೇಳಿರುವಂಥದ್ದು ಇದೆಲ್ಲ ಪಾಯಿಂಟ್ಗಳನ್ನು ನಾವು ಸುದೀರ್ಘವಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಇದು ಅನದರ್ ಕ್ವಶನ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಟೆರರಿಸಮ್ ಭಾರತದಲ್ಲಿ ಟೆರರಿಸಮ್ ಅನ್ನೋದು ನಾಟ್ ಓನ್ಲಿ ಇಂಡಿಯಾ ಎಂಟೈರ್ ವರ್ಲ್ಡ್ ಆಸ್ ಫೇಸಿಂಗ್ ದಿಸ್ ಪ್ರಾಬ್ಲಮ್ ಟೆರರಿಸಮ್ ಅಂದ ಏನೆಲ್ಲ ಆಗ್ತಾ ಇದೆ ವಟ್ ಆರ್ ದ ಪ್ರಾಬ್ಲಮ್ಸ್ ಆಸ್ ಅರ ಅಂತ ನೋಡಿದಾಗ ಕಾಸಸ್ ಡ್ಯಾಮೇಜ್ ಟು ಮ್ಯಾನ್ ಆ್ಯಂಡ್ ಮೆಟೀರಿಯಲ್ಸ್ ನಾಟ್ ಓನ್ಲಿ ಮ್ಯಾನ್ ಆ್ಯಂಡ್ ಮೆಟೀರಿಯಲ್ಸ್ ಎಂಟೈರ್ ವರ್ಲ್ಡ್ಗೆ ಇದು ಒಂದು ಚಾಲೆಂಜಿಂಗ್ ಆಗಿದೆ ಇವತ್ತು ಟೆರರಿಸಮ್ ಇಂದ ಮನುಷ್ಯರಾಗಿರ್ಬೋದು ಮೆಟೀರಿಯಲ್ಸ್ ಆಗಿರ್ಬೋದು ಎಲ್ಲೋ ಹಾಳಾಗ್ತಾ ಇದೆ ಇಟ್ ಕ್ರಿಯೇಟ್ಸ್ ಎ ಫಿಯರ್ ಅಮಾಂಗ್ ದ ಪೀಪಲ್ ಒಂದು ಭಯದ ವಾತಾವರಣದಲ್ಲಿ ಬದುಕುವಂಥವು ನಾವು ಬದುಕ್ತೀವೋ ಇಲ್ಲವಂತಹ ಭಯದ ವಾತಾವರಣದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಟೆರರಿಸಮ್ ಕ್ರಿಯೇಟ್ಸ್ ಎ ಸೈಕೊಲಾಜಿಕಲ್ ಪೈನ್ ಒಂದು ಸೈಕಲಾಜಿಕಲ್ ಆದಂಥ ಪೈನ್ ಕ್ರಿಯೇಟ್ ಮಾಡಿದೆ ಕ್ರಿಯೇಟಿಂಗ್ ಎ ಪ್ಯಾನಿಕ್ ಆ್ಯಂಡ್ ವೈಲೆನ್ಸ್ ಒಂದು ಸಂದಿಗ್ಧವಂತ ಒತ್ತಡದ ಪರಿಸ್ಥಿತಿಯಲ್ಲಿರುವಂತಹ ವೈಲೆನ್ಸ್ ಆದಂಥ ಪರಿಸ್ಥಿತಿ ವಾತಾವರಣನ ಸೃಷ್ಟಿ ಮಾಡಿದೆ ಇನ್ಫ್ಲೂಯೆನ್ಸ್ ದ ಕಲ್ಚರಲ್ ಆಸ್ಪೆಕ್ಟ್ ನೆಗೆಟಿವ್ಲಿ ಎಲ್ಲವೂ ಸಹ ನೆಗೆಟಿವ್ ಆಗಿ ನೋಡುವಂತಹ ನೆಗೆಟಿವ್ ಆಗಿ ಮಾತಾಡುವಂತಹ ರೀತಿಯಂತಹ ವಾತಾವರಣ ಸೃಷ್ಟಿ ಸೃಷ್ಟಿಯಾಗ್ತಾ ಇದೆ ದೀಸ್ ಆರ್ ದ ಎಫೆಕ್ಟ್ಸ್ ಆಫ್ ದ ಟೆರ್ರರಿಸಮ್ ಅಂತ ಬರಿಬೋದು ಅನದರ್ ಕ್ವಶನ್ ವಾಟ್ ಆರ್ ದ ಮೆಷರ್ ಟೇಕನ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್ ಹೆಣ್ಣು ಮಕ್ಕಳ ಅಭಿವೃದ್ಧಿ ಅಥವಾ ಮಹಿಳೆಯರ ಸ್ಥಾನಮಾನವನ್ನು ಅಭಿವೃದ್ಧಿಪಡಿಸೋದಕ್ಕೆ ಕೈಗೊಂಡಿರುವ ಕ್ರಮಗಳೇನು ಏನೆಲ್ಲ ಸ್ಟ ಸ್ಟೆಪ್ಸ್ ತೊಗೊಂಡಿದ್ದೀವಿ ಅಂತ ನೋಡಿದಾಗ ಸ್ಟ್ರೆಸ್ ಆನ್ ವುಮೆನ್ ಎಜುಕೇಷನ್

ಅದು ಒಂದು ಪಾಯಿಂಟ್ ಆಗಿ ಸೇರುತ್ತೆ ಯಾಕೆಂದರೆ ಗರ್ಲ್ಸ್ ಎಜುಕೇಷನ್ ಹೆಣ್ಣು ಮಕ್ಕಳಿಗೆ ಸಪರೇಟ್ ಆದಂತಹ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಮಾತ್ರ ಇರುವಂತಹ ಶಾಲೆಗಳನ್ನು ಮಾಡಿದ್ದೀವಿ ಕಿತ್ತೂರಾಣಿ ಚೆನ್ನಮ್ಮ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡ್ಬೋದು ಇಲ್ಲ ಸೋಷಾಲಜಿ ಪಾರ್ಟಿಗೆ ಬಂದಾಗ ಸೋಷಾಲಜಿಯಲ್ಲಿ ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ ಯಾವುದು ಬರ್ಬೋದು ಅಂತ ನಾವು ನೋಡಿದಾಗ ವಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಆರ್ ಲೀಗಲ್ ಮೆಷರ್ ಟು ಎನ್ಫೋರ್ಸ್ ದ ಫೈಟ್ ಅನ್ಟಚಬಿಲಿಟಿ ಅಸ್ಪೃಶ್ಯತೆ ಅಥವಾ ಅನ್ಟಚಬಿಲಿಟಿಯನ್ನು ನಿವಾರಿಸೋದಕ್ಕೆ ಸರ್ಕಾರವ ಕಾನ್ಸ್ಟಿಟ್ಯೂಷನ್ನಿಂದ ಯಾವ ಯಾವ ರೀತಿಯಾದಂತಲೇ ಅದನ್ನು ಅಬಾಲಿಷ್ ಮಾಡ್ಬೋದು ಯಾವ ಯಾವ ಸ್ಟೆಪ್ಸ್ನ ತೊಗೊಂಡಿದ್ದಾರೆ ಹೌ ಟು ಎರಾಡಿಕೇಟ್ ದ ಅನ್ಟಚಬಿಲಿಟಿ ಅಂತೆಲ್ಲ ಕ್ವಶನ್ ಕೇಳ್ಬೋದು ಆ ಕ್ವಶನ್ಗೆ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಸ್ಟ್ ಒನ್ ಈಸ್ ದ ಆರ್ಟಿಕಲ್ ಸೆವೆಂಟೀನ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಪ್ರೊಟೆಡ್ಸ್ ಅಂಟಚಬಿಲಿಟಿ ಅನ್ಟಚಬಿಲಿಟಿ ಕ್ರೈಮ್ ಆ್ಯಕ್ಟ್ ಇಸ್ ಇಂಪ್ಲಿಮೆಂಟೆಡ್ ಇನ್ ನೈನ್ಟೀನ್ ಫಿಫ್ಟಿ ಫೈವ್ ಆ್ಯಂಡ್ ಸಿವಿಲ್ ರೈಟ್ಸ್ ಟು ಪ್ರೊಟೆಕ್ಷನ್ ಆಕ್ಟ್ was implemented in 1976. practicing untouchability is punishable offence. universal rights to vote and right to participate in election. reservation in this field of education, employment. the act of this 1989 has given some specific responsibilities. for this government in the

ಲೇಬರ್ ವಿತ್ ಪೇ ಬಂದಾಗ ದೇ ಗೆಟ್ಸ್ ವೇಜಸ್ ಸ್ಯಾಲ್ರಿ ಎಕ್ಸೆಟ್ರಾ ವರ್ಕ್ ಫ್ರಮ್ ದ ಮಾನಿಟರಿ ಕಾಂಪೆನ್ಸೇಷನ್ ಅಗ್ರಿಕಲ್ಚರ್ ಇಂಡಸ್ಟ್ರಿಯಲ್ ಲೇಬರ್ಸ್ ಎಕ್ಸೆಟ್ರಾ ಆರ್ ದ ಎಕ್ಸಾಂಪಲ್ ಫಾರ್ ದ ವಿತ್ ಪೇ ಸ್ಯಾಲ್ರಿಯನ್ನು ತಗೊಂಡು ಅಥವಾ ಸಂಬಳವನ್ನು ತೊಗೊಂಡು ಸಂಭಾವನೆಯನ್ನು ತಗೊಂಡು ವೇಜಸ್ನ ತೊಗೊಂಡು ದುಡಿಯುವಂಥ ಜನ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿದಿರ ದುಡಿಯುವಂತಹ ಲೇಬರ್ ಇದ್ದಾರೆ ದಟ್ಸ್ ಪೀಪಲ್ ಡೋಂಟ್ ಗೆಟ್ಸ್ ವೇಜಸ್ ಸ್ಯಾಲ್ರಿ ಎಕ್ಸೆಟ್ರಾ ವರ್ಕ್ ಫಾರ್ ದೇರ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಒಂದು ಡೆಡಿಕೇಶನ್ ಸರ್ವಿಸ್ ಮೋಟೋ ಇದ್ದ ಕೆಲಸ ಮಾಡುವಂಥವ್ರು ಇದ್ದಾರೆ ಮೇ ಬಿ ಪೇಂಟಿಂಗ್ ಹಾಬಿ ಆಗಿರ್ಬೋದು ಎನ್ ಸಿ ಸಿ ಆಗಿರ್ಬೋದು ಡೊಮೆಸ್ಟಿಕ್ ವರ್ಕ್ಸ್ ಆಗಿರ್ಬೋದು ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ದಿಸ್ ಲೇಬರ್ ವಿತೌಟ್ ಪೇ ಅನ್ನೋದನ್ನು ಎಕ್ಸಾಂಪಲ್ ಕೇಳ್ಬೋದು ಇದು ಮೂರು ಮಾರ್ಕ್ಸ್ ಕೇಳ್ಬೋದು ಅದು ಬಿಟ್ಟರೆ ಇಂಪಾರ್ಟೆಂಟಾಗಿ ಭಾಳ ಸಾರಿ ಕೇಳುವಂತಹ ಕ್ವಶನ್ನು ಅಂದರೆ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಗನೈಸ್ಡ್ ಲೇಬರ್ಸ್ ಅಂಡ್ ಅನ್ಆರ್ಗನೈಸ್ಡ್ ಲೇಬರ್ಸ್ ಅನ್ನೋದು ಭಾಳಷ್ಟು ಬಾರಿ ಈ ಕ್ವಶನ್ ರಿಪೀಟ್ ಆಗಿದೆ ಈ ಕ್ವಶನ್ಗೆ ಎಕ್ಸ್ಪೆಕ್ಟ್ ಮಾಡುವಂತಹ ಪಾಯಿಂಟ್ಗಳೇನಪ್ಪ ಅಂದರೆ ಆರ್ಗನೈಸ್ಡ್ ಲೇಬರ್ಸ್ ಇದೇ ಥರ ಬರೀಬೇಕು ಎಕ್ಸಾಮ್ಗೆ ಅನ್ಆರ್ಗನೈಜ್ಡ್ ಲೇಬರ್ಸ್ ಅಂತ ಹೇಳ್ಬಿಟ್ಟು ಒಂದು ಕಡೆ ಪಾಯಿಂಟ್ಸ್ ಹಾಕೋಬೇಕು ವರ್ಕ್ ಇನ್ ಆರ್ಗನೈಸ್ಡ್ ಟೆಕ್ಟರ್ಸ್ ದೇ ಹ್ಯಾವ್ ಫಿಕ್ಸ್ಡ್ ವೇಜಸ್ ದೇ ಹ್ಯಾವ್ ಫಿಕ್ಸ್ಡ್ ಟೈಮ್ ಫಾರ್ ವರ್ಸ್ ದೇ ಹ್ಯಾವ್ ಮೆಡಿಕಲ್ ಫೆಸಿಲಿಟಿ ಇವೆಲ್ಲ ಕೇಳಿ ಕೇಳ್ಬೋದು ನೀವು ಬೇಕಾದ್ರೆ ನಾವು ಒಂದು ಎರಡು ಪಾಯಿಂಟ್ ಕೇಳಬಹುದು ದೇ ಗೆಟ್ ಎಸ್ ಇನ್ಸೆಂಟಿವ್ಸ್ ಪ್ರಮೋಷನ್ಸ್ ಆಲ್ ದಿಸ್ ಇನ್ ದಿಸ್ ಆರ್ಗನೈಸ್ಡ್ ಲೇಬರ್ಸ್ ಇನ್ ಅನ್ಆರ್ಗನೈಸ್ಡ್ ಲೇಬರ್ಸ್ work in unorganized sector they do not have fixed wages they have no fixed time for work and they do not have a medical facility ಯಾವುದೇ ರೀತಿಯ ಮೆಡಿಕಲ್ ಫೆಸಿಲಿಟಿ ಆಗಿರ್ಬೋದು ಫಿಕ್ಸಡ್ ಸ್ಯಾಲ್ರಿ ಆಗಿರ್ಬೋದು ಯಾವ ಜಾಬ್ ಗ್ಯಾರಂಟಿ ಆಗಿರ್ಬೋದು ಇದು ಯಾವುದು ಬರೋದಿಲ್ಲ ದ ಅಗ್ರಿಕಲ್ಚರ್ ಲೇಬರ್ಸ್ ಆಗಿರ್ಬೋದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಂತಹ ಲೇಬರ್ಸ್ ಆಗಿರ್ಬೋದು ಇವರೆಲ್ಲ ಅನ್ಆರ್ಗನೈಸಡ್ ಲೇಬರ್ಸ್ ಆಗಿ ಬರ್ತಾರೆ ಆರ್ಗನೈಸರ್ಡ್ ಸೆಕ್ಟರ್ ತೊಗೊಂಡಾಗ ದಿಸ್ ಡಾಕ್ಟರು ಇಂಜಿನಿಯರು ಟೀಚರು ಪೊಲೀಸು ದಿಸಿದ ಆರ್ಗನೈಸಡ್ ಸೆಕ್ಟರ್ಸಲ್ಲಿ ಬರುವಂಥದ್ದು ಅಂತ ಎಕ್ಸಾಂಪಲ್ಲು ಅದನ್ನು ಬರಿಬೋದು ಎಕ್ಸಾಂಪಲ್ ದ ಅನದರ್ ಕ್ವಶನ್ ವಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ ಈ ಅಸಂಘಟಿತ ವಲಯ ಅನ್ಆರ್ಗನೈಸರ್ಡ್ ಸೆಕ್ಟರ್ಸ್ ಎದುರಿಸುತ್ತಿರುವಂತಹ ಸಮಸ್ಯೆಗಳು ಏನು ಅನ್ನೋಂಥದ್ದು ಕ್ವಶನ್ ಕೇಳ್ಬೋದು ಇದು ಇಂಪಾರ್ಟೆಂಟ್ ತ್ರೀ ಮಾರ್ಕ್ಸ್ ಕ್ವಶನು ಎರಡು ಎರಡು ಮೂರು ಸಾರಿ ಕ್ವಶನ್ ರಿಪೀಟ್ ಆಗಿದ್ದು ದ ಮೈಗ್ರೇಷನ್ ಸೋಷಿಯಲ್ ಇನ್ಸೆಕ್ಯೂರಿಟಿ ಮೆನಿ ಲೀಗಲ್ ಪ್ರಾವಿಷನ್ ಡೋಂಟ್ ಅಪ್ಲೈ ಅಟ್ ಆಲ್ ಚೈಲ್ಡ್ ಲೇಬರ್ ಫಿಸಿಕಲಿ ಎಕ್ಸ್ಪ್ಲಾಟೇಷನ್ ಮೆಂಟಲ್ ಎಕ್ಸ್ಪ್ಲೋಟೇಷನ್ ಇವೆಲ್ಲ ಸಮಸ್ಯೆಗಳನ್ನು ನಾವು ಇಲ್ಲಿ ನೋಡ್ಬೋದು ಎಕ್ಸ್ಪೆಷಲಿ ಅನ್ಆರ್ಗನೈಸ್ ಸೆಕ್ಟರ್ಸಲ್ಲಿ ಅವ್ರಿಗೆ ಯಾವುದಂತಹ ಒಂದು ಜಾಬ್ಸ್ ಯಾಕೆ ಸೆಕ್ಯುರಿಟಿ ಇರೋದಿಲ್ಲ ಮೈಗ್ರೇಷನ್ ಆಗಿಬಿಡ್ತಾರೆ ಲೇಬರ್ಸ್ ಇಲ್ಲಿರ್ತಾರೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಲೈಬ್ರಿ ಮೈಗ್ರೇಷನ್ ಆಗ್ತಾರೆ ಇದರಿಂದ ಆಗ್ತದೆ ಮಕ್ಕಳಿಗೆ ಎಜುಕೇಷನ್ ಡಿಸ್ಟರ್ಬ್ ಆಗುತ್ತೆ ಮಕ್ಕಳು ಚೈಲ್ಡ್ ಲೇಬರ್ಸ್ ಆಗ್ತಾರೆ ಒಂದು ರೀತಿಯಾದಂತಹ ಮಕ್ಕಳು ಕೂಲಿ ಮಾಡೋರು ಕೆಲಸ ಮಾಡೋರು ಮಕ್ಕಳು ಕೂಲಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ದಿಸ್ ಇಸ್ ದ ಅನ್ಆರ್ಗನೈಸಡ್ ಸೆಕ್ಟಾರಲ್ಲಿ ಬರೋಂಥದ್ದು ಸಮಸ್ಯೆಗಳು ದ ಜಿಯೋಗ್ರಫಿ ನೆಕ್ಸ್ಟ್ ಪಾರ್ಟಲ್ಲಿ ಜಿಯೋಗ್ರಫಿಯಲ್ಲಿ ಬರುವಂಥ ಇಂಪಾರ್ಟೆಂಟ್ ಮೂರು 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 ಮಾರ್ಕ್ಸ್ ಕ್ವಶನ್ಸನ್ನ ಯಾವುದು ಅಂತ ನಾವು ನೋಡೋಣ ಜಿಯೋಗ್ರಫಿಯಲ್ಲಿ ಬರುವಂಥದ್ದು ಮೆನ್ಷನ್ ದ ಫ್ಯಾಕ್ಟರ್ಸ್ ಎಸೆನ್ಷಿಯಲ್ ಫಾರ್ ದ ಲೊಕೇಶನ್ ಇಂಡಸ್ಟ್ರಿ ಒಂದು ಇಂಡಸ್ಟ್ರಿ ಇರಬೇಕಾದ್ರೆ ಯಾವ್ಯಾವಂತ ಲೊಕೇಶನ್ ಏನೇನು ಫೆಸಿಲಿಟಿ ಇರಬೇಕು ವಾಟ್ ಆರ್ ದ ರಿಕ್ವೈರ್ಮೆಂಟ್ ಅನ್ನೋಂಥ ಒಂದು ಅವತ್ತು ಕ್ವಶನ್ ಕೇಳ್ಬೋದು ಆದಾಗ ದ ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಸ್ ಅವೈಲಬಿಲಿಟಿ ಆಫ್ ಎನರ್ಜಿ ರಿಸೋರ್ಸಸ್ ಅವೈಲಬಿಲಿಟಿ ಆಫ್ ಲೇಬರ್ ಗುಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಗುಡ್ ಮಾರ್ಕೆಟ್ ಫೆಸಿಲಿಟಿ ಟೆಕ್ನಾಲಜಿ ಆ್ಯಂಡ್ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಅವೈಲಬಿಲಿಟಿ ಆಲ್ ಲೋ ಕಾಸ್ಟ್ ಪೋರ್ಟ್ ಫೆಸಿಲಿಟಿ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲಿ ರಾ ಮೆಟೀರಿಯಲ್ಸ್ ಇರಬೇಕು ಎನರ್ಜಿ ರಿಸೋರ್ಸಸ್ ಇರಬೇಕು ಲೇಬರ್ಸ್ ಫೆಸಿಲಿಟಿ ಇರಬೇಕು ಇವೆಲ್ಲ ಇದ್ದಾಗ ಮಾತ್ರ ಇಂಡಸ್ಟ್ರಿಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇಷ್ಟು ಪಾಯಿಂಟ್ಗಳನ್ನು ನಾವು ಬರೀಬೇಕಾಗತ್ತೆ ಇಂಡಸ್ಟ್ರಿ ಪಾರ್ಟ್ಲಿ ಮೋರ್ ಮಾರ್ಕ್ಸ್ ಕ್ವಶನ್ ಭಾಳಷ್ಟಲಿ ರಿಪೀಟ್ ಆಗಿದೆ ಇದು ಇಂಪಾರ್ಟೆಂಟ್ ಕ್ವಶನ್ ದ ಅನದರ್ ಕ್ವಶನ್ ರೋಡ್ ಟ್ರಾನ್ಸ್ಪೋರ್ಟ್ ಈಸ್ ಬೆಟರ್ ದ್ಯಾನ್ ರೈಲ್ವೆ ಟ್ರಾನ್ಸ್ಪೋರ್ಟ್ ಸಬ್ಸ್ಟಿಟ್ಯೂಟೆಡ್ ಅಂತ ಕ್ವಶನ್ ಕೇಳ್ತಾರೆ ಇದನ್ನು ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ರೋಡ್ ಟ್ರಾನ್ಸ್ಪೋರ್ಟ್ ರೈಲ್ವೆ ಟ್ರಾನ್ಸ್ಪೋರ್ಟ್ ಅಂತ ಕೇಳ್ಬೋದು ಅಥವಾ ರೋಡ್ ಟ್ರಾನ್ಸ್ಪೋರ್ಟ್ ಇಂಪಾರ್ಟೆನ್ಸನ್ನು ಕೇಳ್ಬೋದು ಫೀಡರ್ಸ್ ಟು ರೈಲ್ವೇಸ್ ಈಸಿ ಟು ಕನ್ಸ್ಟ್ರಕ್ಟ್ ಆ್ಯಂಡ್ ಮೈಂಟೈನ್ ರೋಡ್ಸ್ ಹೆಲ್ಪ್ ಟು ಡೆವಲಪ್ ವಿಲೇಜಸ್ ಪ್ರಮೋಟ್ಸ್ ಅಗ್ರಿಕಲ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ರೋಡ್ಸ್ ಪ್ರೊವೈಡ್ ದ

ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಇಂಡಸ್ಟ್ರಿ ಹೇಗೆ ಇಂಪಾರ್ಟೆನ್ಸಿ ಆಗಿದೆ ಹೌ ಇಟ್ ಈಸ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ರೋಲ್ ಅನ್ನೋದು ಕೇಳ್ತಾರೆ ಇಟ್ ರೆಡ್ಯೂಸ್ ದ ರಿಲಯನ್ಸ್ ಆನ್ ಪ್ರೈಮರಿ ಪ್ರಾಡಕ್ಟ್ ಪ್ರೈಮರಿ ಸೆಕ್ಷನ್ಗೆ ಪ್ರೈಮರಿ ಪ್ರಾಡಕ್ಟ್ ಮೇಲೆ ಒಂದು ರಿಲಯನ್ಸ್ ಬರುತ್ತೆ ಇಟ್ ರೆಡ್ಯೂಸ್ ದ ಇಂಪೋರ್ಟೆಡ್ ಗೂಡ್ಸ್ ಬೇರೆ ದೇಶಗಳಿಂದ ತರಿಸ್ಕೊಳ್ಳುವಂತಹ ಸಮಸ್ಯೆ ತಪ್ಪುತ್ತೆ ಆ್ಯಂಡ್ ಇಟ್ ಇನ್ಕ್ರೀಸ್ ದ ನ್ಯಾಷನಲ್ ಇನ್ಕಮ್ ಇಟ್ ಇನ್ಕ್ರೀಸ್ ದ ಪರ್ ಕ್ಯಾಪ್ಟ ಇನ್ಕಮ್ ಆರ್ನ್ಸ್ ಫಾರಿನ್ ಎಕ್ಸ್ಚೇಂಜ್ ಕ್ರಿಯೇಟೆಡ್ ಜಾಬ್ ಅಪರ್ಚುನಿಟಿ

ಫ್ಲಡ್ಸ್ ನ್ಯಾಚುರಲ್ ಕಾಸಸ್ ಫ್ಲಡ್ಸ್ ಯಾವುದು ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳ್ಬೋದು ಫ್ಲಡ್ಸ್ ಆರ್ ರೆಫರ್ಡ್ ಟು ಯುನೈಟೆಡ್ ಕೇಷನ್ ಲ್ಯಾಂಡ್ಸ್ ಆರ್ ರಿವರ್ ವಾಟರ್ ನ್ಯಾಚುರಲ್ ಕಾಸಸ್ ಯಾವುದು ಅಂದರೆ ಹೆವಿ ರೈನ್ಫಾಲ್ ವಿಪರೀತ ಮಳೆ ಬೀಳಂತು ಮೆಲ್ಟಿಂಗ್ ಆಫ್ ಸ್ನೋ ಟ್ರಾಫಿಕಲ್ ಸೈಕ್ಲೋನ್ ಕ್ಲೌಡ್ ಬರೆಸ್ಟ್ ಬ್ಲಾಕೇಜ್ ಫ್ರೀ ಫ್ಲೋ ರಿವರ್ ವಾಟರ್ ಅಕ್ಯುಮುಲೇಷನ್ ಆಫ್ ಸಿಲ್ಟ್ ಇನ್ ರಿವರ್ಸ್ ಇವೆಲ್ಲವೂ ಸಹ ನ್ಯಾಚುರಲ್ ಕೆಲಾಮಿಟಿ ಅಥವಾ ಫ್ಲಡ್ಸ್ಗೆ ಹೇಗೆ ಆಗುತ್ತೆ ಅನ್ನೋದು ಅಂತ ಕ್ವಶನ್ ಕೇಳುವಂತಹ ತ್ರೀ ಮಾರ್ಕ್ಸ್ ನ್ಯಾಚುರಲ್ ಡಿಸಾಸ್ಟರಲ್ಲಿ ಕೇಳುವ ಬದಂತಹ ಕ್ವಶನ್ ಇದು ನೆಕ್ಸ್ಟ್ ಕ್ವಶನ್ ಮೆನ್ಷನ್ ದ ಪ್ರಿಕಾಷನರಿ ಮೆಷರ್ ಟು ಬಿ ಟೇಕ್ ಅನ್ ರೆಡ್ಯೂಸ್ ದ ಎಫೆಕ್ಟ್ಸ್ ಆಫ್ ಅರ್ತ್ ಅನ್ನೋ ಕ್ವಶನ್ನ ಕೇಳ್ಬೋದು ಅರ್ತ್ ಬಂದಾಗ ಯಾವ ರೀತಿಯಂಥ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಯಾವ್ಯಾವ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಅನ್ನೋದನ್ನ ಒಂದು ಕ್ವಶನ್ ಬೇಳ್ತಾರೆ ಒಂದು ರಿಸ್ಟ್ರಿಕ್ಟಿಂಗ್ ಕನ್ಸ್ಟ್ರಕ್ಷನ್ ಆಫ್ ಲಾರ್ಜ್ ಡ್ಯಾಮ್ಸ್ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಟೋದಕ್ಕೆ ನಿರ್ಬಂಧಿಸಬೇಕು ರಿಸ್ಟ್ರಿಕ್ಟಿಂಗ್ ಅಂಡರ್ ಗ್ರೌಂಡ್ ಮೈನಿಂಗ್ ಭೂಮಿ ಒಳಗ ಮೈನಿಂಗ್ ವರ್ಕನ್ನು ನಿಲ್ಲಿಸಬೇಕು ಆ್ಯಂಡ್ ರಿಸ್ಟ್ರಿಕ್ಟಿಂಗ್ ಟು ಅರ್ಬನ್ ಗ್ರೋತ್ ನಗರಗಳನ್ನು ಬೆಳವಣಿಗೆ ಆಗೋದನ್ನ ಏನಾಗುತ್ತೆ ಭೂಮಿ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಇಟ್ ಕಾಸಸ್ ಅನ್ನು ಬೇಕು ಆ್ಯಂಡ್ ಸ್ಟಾಪ್ ಟು ಡಿಫಾರೆಸ್ಟ್ರೇಷನ್ ಮರಗಳನ್ನು ಕಡಿಯೋದನ್ನು ನಿಲ್ಲಿಸಬೇಕು ಆ್ಯಂಡ್ ಸ್ಟಾಪ್ ಟು ಕ್ವೈರಿಂಗ್ ಟು ಆ್ಯಕ್ಟಿವಿಟೀಸ್ ಆ್ಯಂಡ್ ರಿಸ್ಟ್ರಿಕ್ಟಿಂಗ್ ಕನ್ಸ್ಟ್ರಕ್ಷನ್ ಆಫ್ ಮಲ್ಟಿಸ್ಟೋರ್ಡ್ ಬಿಲ್ಡಿಂಗ್ಸ್ ಸ್ಟೋರ್ ಬಿಲ್ಡಿಂಗ್ಸನ್ನ ಕಟ್ಟುವಂಥದ್ದು ನಗರಗಳು ಬೆಳೆಯುವಂಥದ್ದು ಇವನ್ನೆಲ್ಲ ಅಷ್ಟು ಕಂಟ್ರೋಲ್ ಮಾಡಿದಾಗ ಕೆನ್ ದಿಸ್ ಆರ್ ದ ಪ್ರಿಕಾಷನರಿ ಮೆಷರ್ಸ್ ಟು ಕಂಟ್ರೋಲ್ ಅರ್ಥಕ್ವಿಕ್ ಅರ್ತ್ ಕ್ವಿಕ್ಕನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಇವೆಲ್ಲ ಮೆಷರ್ಸ್ನ ತೊಗೋಬೇಕು ನೆಕ್ಸ್ಟು ಪಾರ್ಟ್ ಬಂದಾಗ ಎಕ್ನಾಮಿಕ್ಸ್ ಎಕ್ನಾಮಿಕ್ಸಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ನಾವು ನೋಡೋಣ ಎಕ್ಸ್ಪ್ಲೈನ್ ದ ರೋಲ್ ಆಫ್ ಪಿ ಆರ್ ಎಸ್ ಇನ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಯಾವುದು ಅಂತ ಕ್ವಶನ್ ಕೇಳ್ಬೋದು ఆ క్వశ్చన్ కళదాగా అదక ఆన్సరు ప్రొవైడింగ్ పబ్లిక్ ఎమ్యునిటీస్ ప్రొవైడింగ్ బేసిక్ ఫెసిలిటీక్ లైక్ రోడ్ డ్రైనేజ్ డ్రింకింగ్ వాటర్ స్కూల్స్ ఎక్సెట్రా ఎన్కరేజింగ్ ప్రైమరి అండ్ అ మిడిల్ స్కూల్ ఎడ్యుకేషన్ ఎక్స్పెన్షన్ ఆఫ్ హెల్త్ ఫెసిలిటీ పబ్లిక్ డిస్ట్రిబ్యూషన్ సమ్ ఇన్ విలేజెస్ డవలపమెంట్ అన్ అ రూరల్ అండ్ కాటేజ్ ఇండస్ట్రీ నరేగా ఎమ్ ఎమ్ జి ಎನ್ ಆರ್ ಇ ಜಿ ಎಸ್ ಪ್ರೋಗ್ರಾಮ್ ಮೀನ್ಸ್ ನರೇಗಾ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿದೆ ನರೇಗಾ ಅಂತ ಕರೀತಾರೆ ಆ ಪ್ರೋಗ್ರಾಮ್ ಫಾರ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಪ್ರೊವೈಡಿಂಗ್ ಹೌಸಿಂಗ್ ಸ್ಕೀಮ್ ಆ್ಯಸ್ ಇಂದಿರಾ ಆವಾಸ್ ಆಗಿದೆ ಯೋಜನೆ ಆಗಿರ್ಬೋದು ಬೇರೆ ಬೇರೆ ಆವಾಸ್ ಯೋಜನೆಗಳಾಗಿರ್ಬೋದು ಆ್ಯಂಡ್ ಇಸ್ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇಂಪ್ರೂವಿಂಗ್ ದಿಸ್ ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಫಾರ್ ಪೀಪಲ್ ರೂರಲ್ ಪೀಪಲ್ಗೆ ಈ ಸಣ್ಣ ಕೈಗಾರಿಕೆಗಳಿಂದ ಆಗಿರ್ಬೋದು ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಅವಸ್ ಯೋಜನೆಗಳಾಗಿರ್ಬೋದು ನಾರಾಗ ಯೋಜನೆಗಳಲ್ಲಾಗಿರ್ಬೋದು ಬೇರೆ ಬೇರೆ ಯೋಜನೆಗಳಲ್ಲಿ ಯಾವೆಲ್ಲ ಫೆಸಿಲಿಟಿ ಮಾಡಿದರೆ ಸ್ಕೂಲು ಡ್ರೈನೇಜು ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳ ನಿರ್ಮಾಣ ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳನ್ನು ಹೇಗೆ ಸರ್ಕಾರ ಹಳ್ಳಿಯನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಯಾವ ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅನ್ನೋದನ್ನು ಹೇಳಬೇಕಾಗುತ್ತೆ ದ ಅನದರ್ ಇಂಪಾರ್ಟೆಂಟ್ ಕ್ವಶನ್ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಲೈಫ್ ಆಫ್ ವುಮೆನ್ಸ್ ಹೌ ಈ ಸ್ತ್ರೀ ಶಕ್ತಿ ಸಂಘಗಳಾಗಿರ್ಬೋದು ಸ್ವಸಹಾಯ ಸಂಘಗಳಾಗಿರ್ಬೋದು ಹೇಗೆ ಆ ಒಂದು ಹೆಣ್ಣು ಮಕ್ಕಳ ಅಥವಾ ಮಹಿಳೆಯರ ಸಬಲೀಕರಣ ಆಗೋದಕ್ಕೆ ಒಂದು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಹಾಯ ಆಗಿದೆ ಅನ್ನುವಂಥ ಪ್ರಶ್ನೆ ಇದೆ ಆರ್ಗನೈಸಿಂಗ್ ಪೂರ್ ರೂರಲ್ ವುಮೆನ್ ಮೇಕಿಂಗ್ ದ ರೂರಲ್ ವುಮೆನ್ ಆ್ಯಸ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಹೆಲ್ಪ್ ಟು ಆ್ಯಸ್ ಗೆಟ್ ಅ ಲೋನ್ ಈಸಿಲಿ ಹೆಲ್ಪ್ ಟು ಆ್ಯಸ್ ಎಸ್ಟಾಬ್ಲಿಷ್ ವುಮೆನ್ ದೆಮ್ಸೆಲ್ಸ್ ಇಂದ ವೇರಿಯಸ್ ಫೀಲ್ಡ್ಸ್

ಇವತ್ತು ಆ ಮಗು ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಕಾನೂನನ್ನು ತಿಳ್ಕೊಂಡಿದೆ ಎಲ್ಲವೂ ಸಹ ಮಹಿಳೆಯರಲ್ಲಿ ಒಂದು ಫೈನಾನ್ಷಿಯಲ್ ಜಾಗೃತಿ ಬಂದಿದೆ ಬಿಕಾಸ್ ಆಫ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ ಶಕ್ತಿ ಸಂಘಗಳಿಂದ ಒಂದು ರೀತಿಯಂಥ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಬಂದಿದೆ ಇವೆಲ್ಲ ಸಾಧ್ಯ ಆಗಿರುವಂಥದ್ದು ಇದು ಈ ಪಾಯಿಂಟ್ಗಳನ್ನು ಬರೀಬೇಕಾಗುತ್ತೆ ವಟ್ ಆರ್ ದ ಫಂಕ್ಷನ್ಸ್ ಆಫ್ ಆರ್ ಬಿ ಐ ಈ ಎಕನಾಮಿಕ್ಸಲ್ಲಿ ಬರುವಂತಹ ಇಂಪಾರ್ಟೆಂಟು ಭಾಳಷ್ಟು ಸರಿ ಕ್ವಶನ್ ರಿಪೀಟ್ ಆಗಿರುವಂಥ ಮೂರು ಮಾರ್ಕ್ಸ್ ಕ್ವಶನ್ ಅಂದರೆ ಫಂಕ್ಷನ್ಸ್ ಆಫ್ ಆರ್ ಬಿ ಐ ಆರ್ ಬಿ ಐನ ಫಂಕ್ಷನ್ಸ್ ಏನು Monopoly of note issue, bankers to government, banks, bankers' bank, national clearing house, control or credit, custodian of foreign exchange reserves, promotion of banking habits. These are the main points of the RBI. RBI and the Bankers Bank, it is government bank, it is act like a government bank and bankers bank, bank in a bank, and mother bank. ಈ ಥರನ ಬರಿಬೋದು ಮೊನಾಪಲಿ ಆಫ್ ನೋಟ್ ಇಶ್ಯೂ ನೋಟುಗಳನ್ನು ಇಶ್ಯೂ ಮಾಡಿ ಮಾಡುವಂತಹ ಅಧಿಕಾರ ಹೊಂದಿರುವಂತಹ ಬ್ಯಾಂಕ್ ಅದು ಇವೆಲ್ಲ ಪಾಯಿಂಟ್ಗಳನ್ನ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು ಫಾರಿನ್ ಎಕ್ಸ್ಚೇಂಜ್ ಆಗಿರ್ಬೋದು ಕ್ರೆಡಿಟ್ ಕಂಟ್ರೋಲ್ ಮಾಡೋದಾಗಿರ್ಬೋದು ದೇಶದಲ್ಲಿ ಏನೇ ಆರ್ಥಿಕ ಚಟುವಟಿಕೆಗಳನ್ನ ಚೇಂಜಸ್ ಮಾಡಬೇಕಂತ ಪವರ್ ಇರುವಂಥದ್ದು ಒನ್ ಒಂದು ಒನ್ ಆ್ಯಂಡ್ ಓನ್ಲಿ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವೆಲ್ಲವೂ ಸಹ ಫಂಕ್ಷನ್ಸ್ನ ಬರೀಬೇಕಾಗುತ್ತೆ ನ ಅನದರ್ ಕ್ವಶನ್ ಎಕ್ಸ್ಪ್ಲೈನ್ ದ ವೇರಿಯಸ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ ಅಡ್ಯಾಪ್ಟೆಡ್ ಬೈ ಆರ್ ಬಿ ಐ ಈ ಸಾಲಗಳ ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲ ಕ್ರಮ ಕೈಗೊಂಡಿದೆ ಏನು ಅಂತ ಒಂದು ಕ್ವಶನ್ ಕೇಳ್ಬೋದು ಮೂರು ಮಾರ್ಕ್ಸ್ಗೆ ಕೇಳಿದಾಗ ಕ್ವಾಂಟಿಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್ ಅಂತ ಬರುತ್ತೆ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್ ಅಂತ ಎರಡು ತಿರೋದು ಬರುತ್ತೆ ಎರಡೂ ಬರೀಬೇಕಾಗತ್ತೆ ಬ್ಯಾಂಕ್ ರೇಟ್ ಪಾಲಿಸಿ ಓಪನ್ ಮಾರ್ಕೆಟ್ ಆಪ್ರೇಷನ್ ವೇರಿಯಿಂಗ್ ಎಸ್ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಅದು ಕ್ವಾಂಟಿಟಿಯಲ್ಲಿ ಬರುತ್ತೆ ಕ್ವಾಲಿಟಿಯಲ್ಲಿ ಬಂದಾಗ ಚೇಂಜ್ ಇನ್ ಲೆಂಡಿಂಗ್ ಮಾರ್ಜಿನ್ಸ್ ಆಗಿರ್ಬೋದು ಸೀಲಿಂಗ್ ಆನ್ ದ ಕ್ರೆಡಿಟ್ ಮೋರಲ್ ಸುಯೇಷನ್ ಆ್ಯಂಡ್ ಡೈರೆಕ್ಟ್ ಆ್ಯಕ್ಷನ್ ಇವೆಲ್ಲವೂ ಸಹ ಕ್ವಾಲಿ ಕ್ವಾಲಿಟಿಯಲ್ಲಿ ಬರುತ್ತೆ ಇವೆರಡೂ ಪಾಯಿಂಟ್ಗಳನ್ನು ಬರಿಬೇಕಾಗುತ್ತೆ ಎರಡೂ ಬಂದಿರೋ ಸಂಬಂಧಿಸಿರುವಂಥದ್ದು ಇದು ದಿಸ್ ದ ವೆರಿ ಇಂಪಾರ್ಟೆಂಟ್ ಸಲ ಕೇಳಿಲ್ಲ ಈ ಕ್ವಶನ್ ಹೊಸ್ದಾಗಿರೋದ ಕೇಳ್ಬೋದು ವಿಚಾರದ ಮೈನ್ ಟೈಪ್ ಆಫ್ ಸೋರ್ಸಸ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಗೌರ್ಮೆಂಟ್ಗೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಯಾವ್ಯಾವುದರಿಂದ ಸೋರ್ಸಸ್ ಬರುತ್ತೆ ನಾನ್ ಟ್ಯಾಕ್ಸ್ ಸೋರ್ಸಸ್ ಯಾವುದು ಅನ್ನೋ ಒಂದು ಕ್ವಶನ್ ಕೇಳ್ತಾರೆ ಇಂಪಾರ್ಟೆಂಟ್ ಕ್ವಶನ್ನು ಭಾಳಷ್ಟು ಸಾರಿ ಮೂರು ಮಾರ್ಕ್ಸ್ ಕ್ವೆಶನ್ ಇದನ್ನು ಕೇಳಿದ್ದಾರೆ ಪ್ರಾಫಿಟ್ ಅರ್ನ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾಫಿಟ್ ರಿಸರ್ವ್ ಬ್ಯಾಂಕ್ನ ಲಾಭಗಳು ಪ್ರಾಫಿಟ್ ಜನ್ರೇಟೆಡ್ ಬೈ ದ ಇಂಡಿಯನ್ ರೈಲ್ವೆ ರೈಲ್ವೇನ ಬರುವಂಥ ಲಾಭಗಳಾಗಿರ್ಬೋದು ರೆವಿನ್ಯೂ ಜನ್ರೇಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಪೋಸ್ಟ್ ಆಫೀಸಿಂದ ಬರುವಂಥ ಲಾಭಗಳು ಪೋಸ್ಟ್ ಆಫೀಸಿನ ಸರ್ವಿಸ್ ಚಾರ್ಜಸ್ ಏನು ಬರುತ್ತೆ ಅದರ ಲಾಭಗಳೆಲ್ಲವೂ ಸಹ ಗೌರ್ಮೆಂಟ್ಗೆ ರೆವೆನ್ಯೂ ಜನರೇಟ್ ಆಗುವಂತಹ ರೆವೆನ್ಯೂ ನಾನ್ ಟ್ಯಾಕ್ಸ್ ರೆವಿನ್ಯೂ ಅವು ಆ್ಯಂಡ್ ರೆವಿನ್ಯೂ ಜನ್ರೇಟೆಡ್ ಬೈ ದಿಸ್ ಟೆಲಿಕಮ್ಯುನಿಕೇಷನ್ ಟೆಲಿಕಮ್ಯುನಿಕೇಷನ್ ಸಮಸ್ಯೆಗಳಾಗಿದ್ದು ರೆವಿನ್ಯೂ ಜನ್ರೇಟ್ ಬೈ ದ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ ಆದಂತಹ ಸರ್ಕಾರಿ ಸ ಕೈಗಾರಿಕೆಗಳು ಇಂಡಸ್ಟ್ರಿಯಿಂದ ಬರುವಂಥ ಇನ್ಕಮ್ ಆಗಿರ್ಬೋದು ರೆವಿನ್ಯೂ ಜನ್ರೇಟೆಡ್ ಬೈ ದ ಕಾಯಿನ್ ಮಿಂಟ್ಸ್ ಆ್ಯಂಡ್ ವೇರಿಯಸ್ ಟೈಪ್ಸ್ ಆಫ್ ದ ಫೀ ಆ್ಯಂಡ್ ಪೆನಾಲ್ಟೀಸ್ ದೀಸ್ ಆರ್ ದ ಥಿಂಗ್ಸ್ ನಾನ್ ಟ್ಯಾಕ್ಸ್ ರೆವಿನ್ಯೂ ನಾನ್ ಟ್ಯಾಕ್ಸ್ ರೆವಿನ್ಯೂ ಮೂಲಕ ಭಾರತ ಸರ್ಕಾರಕ್ಕೆ ಬರುವಂಥ ಸೋರ್ಸ್ದು ಈ ಎಲ್ಲ ಸೋರ್ಸ್ಗಳ ಮೂಲಕ ನಾನ್ ರೆವಿನ್ಯೂ ಟ್ಯಾಕ್ಸ್ ಸರ್ವಿಸನ್ನು ಜನ್ರೇಟ್ ಆಗುತ್ತೆ ದಿಸ್ ಆರ್ ದ ಪಾಯಿಂಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಈ ಎಲ್ಲ ಪಾಯಿಂಟ್ಗಳನ್ನು ಮೂರು ಮಾರ್ಕ್ಸ್ಗೆ ಬರಬೇಕಾಗುತ್ತೆ ಇಸ್ ಇಂಪಾರ್ಟೆಂಟ್ ಕ್ವೆಶನ್ ಭಾಳಷ್ಟು ಸಾರಿ ಈ ಕ್ವಶನ್ನು ರಿಪೀಟ್ ಆಗಿದೆ ಇನ್ನು ಬಿಸ್ನೆಸ್ ಸ್ಟಡೀಸಲ್ಲಿ ತ್ರೀ ಮಾರ್ಕ್ಸ್ ಕ್ವೆಶನ್ಸು ಯಾವ್ದು ಬರುತ್ತೆ ಲಾಸ್ಟ್ ಲಾಸ್ಟ್ ಪಾರ್ಟ್ ಆಗಿರುವಂತಹ ಬಿಸ್ನೆಸ್ ಸ್ಟಡೀಸಲ್ಲಿ ಯಾವ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಯಾವುದನ್ನು ಅದು ನೋಡಿದಾಗ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್ ಬ್ಯಾಂಕ್ಸ್ನ ಫಂಕ್ಷನ್ಸ್ ಏನು ಏನು ಮಾಡುತ್ತೆ ಬ್ಯಾಂಕು ಅನ್ನೋಂಥ ಕ್ವಶನ್ ಕೇಳ್ತಾರೆ ಒನ್ ಈಸ್ ಅಕ್ಸೆಪ್ಟಿಂಗ್ ಡಿಪಾಸಿಟ್ ಫ್ರಮ್ ದ ಪಬ್ಲಿಕ್ ಲೆಂಡಿಂಗ್ ಲೋನ್ಸ್ ಫ್ರಮ್ ಪಬ್ಲಿಕ್ ಟ್ರಾನ್ಸ್ಫರಿಂಗ್ ಮನಿ ಫ್ರಮ್ ಒನ್ ಪ್ಲಸ್ ಟು ಅನದರ್ ಡಿಸ್ಕೌಂಟಿಂಗ್ ಬಿಲ್ಸ್ ಹೀರಿಂಗ್ ಸೇಫ್ ಡಿಪಾಸಿಟ್ ಲಾಕರ್ಸ್ ಕಂಡಕ್ಷನ್ ಫಾರಿನ್ ಎಕ್ಸ್ಚೇಂಜ್ ಆ್ಯಂಡ್ ಟ್ರಾನ್ಸಾಕ್ಷನ್ ದಿಸ್ ಆರ್ ದ ಬ್ಯಾಂಕ್ ವರ್ಕ್ ಮಾಡುವಂತಹ ಕೆಲಸಗಳನ್ನು ನಾವು ನೋಡ್ಬೋದು ಬ್ಯಾಂಕು ಒಂದು ಅಕ್ಸೆಪ್ಟಿಂಗ್ ಡಿಪಾಸಿಟ್ನ ತೊಗೊಳುತ್ತೆ ಲೋನ್ಗಳು ಕೊಡುತ್ತೆ ಮನಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡುತ್ತೆ ಲಾಕರ್ ಫೆಸಿಲಿಟಿ ಕೊಡುತ್ತೆ ಆ್ಯಂಡ್ ಫಾರಿನ್ ಎಕ್ಸ್ಚೇಂಜಲ್ಲಿ ಸಹ ಇದು ಮಾಡುತ್ತೆ ಇಂಡಸ್ಟ್ರಿಗೆ ಅಗ್ರಿಕಲ್ಚರ್ ಸೆಕ್ಟರ್ಗೆ ಬೇರೆ ಬೇರೆ ಇದ್ದಂಥ ಪ್ರೋಗ್ರಾಮ್ಸ್ ಎಲ್ಲ ಕೊಡುತ್ತೆ ಅವೆಲ್ಲವೂ ಸಹ ಬರಿಬೋದು ಬ್ಯಾಂಕ್ ಏನೆಲ್ಲ ವರ್ಕ್ ಮಾಡುತ್ತೆ ಅನ್ನೋದನ್ನು ಈ ಕ್ವಶನಲ್ಲಿ ಬರಿಬೋದು ದ ಅನದರ್ ಕ್ವಶನ್ ವಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದ್ರಿಂದ ಏನೆಲ್ಲ ಆ ಬ್ಯಾಂಕ್ ಮೇಲೆ ಆ ಪಾಠದಲ್ಲಿ ಮೂರು ಮಾರ್ಕ್ಸ್ ಕ್ವಶನ್ ಬರುತ್ತೆ ಅದು ಡಿಫ್ರೆಂಟ್ ಆದಂಥ ಬೇರೆ ಬೇರೆ ಕ್ವೆಶನ್ಸ್ನ ಕೇಳ್ತಾನೆ ಒಂದು ಸಲ ಏನು ಮಾಡ್ತಾನೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದ್ರಿಂದ ಏನು ಅನುಕೂಲ ಅಂತ ಕೇಳ್ತಾನೆ ಮತ್ತೊಂದು ಬಾರಿ ಆ ಕ್ವಶನ್ ಚೇಂಜ್ ಮಾಡಿ ಬ್ಯಾಂಕ್ ಓಪನಿಂಗ್ ಬ್ಯಾಂಕ್ ಅಕೌಂಟಿಂದ ಏನೇನು ಅವಕಾಶ ಇದೆ ಅಂತ ಅದ್ ಬ್ಯಾಂಕ್ ವರ್ಕ್ ಏನು ಅಂತ ಕೇಳ್ಬೋದು ಬೇರೆ ಬೇರೆ ರೀತಿಯಂಥ ಕ್ವಶನ್ ಕೇಳುವಂಥ ಅವಕಾಶ ಇದೆ ಇಲ್ಲಿ ವಟ್ ಆರ್ ದ advantages of opening bank account and that helps in making a payments helps in the collection of money helps holders get loan helps in a smooth financial transaction ಹೆಲ್ಪ್ಸ್ ಎಲ್ಡರ್ಸ್ ಟು ಗೆಟ್ ಎ ಸೇಫ್ ಡಿಪಾಸಿಟ್ ಲಾಕರ್ಸ್ ಫೆಸಿಲಿಟಿ ಇಟ್ ಫೆಸಿಲಿಟಿ ಫೆಸಿಲಿಟೇಸ್ ಸೇಫ್ ಕಸ್ಟಡಿ ಆಫ್ ಮನಿ ಇವೆಲ್ಲವೂ ಸಹ ಅಲ್ಲೂ ಸ್ವಲ್ಪ ಪಾಯಿಂಟ್ಗಳು ರಿಪೀಟ್ ಆಗಿರುತ್ತೆ ಒಟ್ಟವ್ರದ ಬ್ಯಾಂಕ್ಸ್ ವರ್ಕ್ ಅಂದರೆ ಸ್ವಲ್ಪ ಲಿಟಲ್ ಚೇಂಜಸ್ ಇರುತ್ತೆ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದೆ ಎರಡೂ ಕ್ವಶನಿಗೆ ಒಂದೇ ರೀತಿಯಂತಹ ಸಿಮಿಲರ್ ಆದಂತಹ ಆನ್ಸರ್ ಬರುತ್ತೆ ನೀವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅವ್ರನ್ನ ಓದ್ಕೋಬೇಕಾಗತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಒಟ್ಟವ್ರದ ಪ್ರೊಸೀಡಿಯರ್ಸ್ ಟು ಓಪನ್ ಬ್ಯಾಂಕ್ ಅಕೌಂಟ್ ಇದು ಮೂರು ಮಾರ್ಕ್ಸ್ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ನ ತೊಗೋಬೇಕು ಅನ್ನೋದನ್ನ ಒಂದು ಕ್ವಶನ್ ಇದೆ ಡಿಸೈಡ್ ದಿಸ್ ಟೈಪ್ ಆಫ್ ಅಕೌಂಟ್ ಯಾವ ಥರದ ಟೈಪ್ ಅಕೌಂಟ್ನ ಓಪನ್ ಮಾಡಬೇಕು ಸೇವಿಂಗಾ ಡಿಪಾಸಿಟಾ ಫಿಕ್ಸಡ್ ಡಿಪಾಸಿಟಾ ಕರೆಂಟ್ ಅಕೌಂಟ ಯಾವ ಥರದ್ದು ಅಂತ ಆ್ಯಂಡ್ ಅಪ್ರೋಚ್ ದ ಬ್ಯಾಂಕ್ ಆ್ಯಂಡ್ ಮೀಟ್ ದಿಸ್ ಆಫೀಸರ್ ಫಿಲ್ ಅಪ್ ದಿಸ್ ಬ್ಯಾಂಕ್ ಅಕೌಂಟ್ ಫಾರ್ಮ್ ಆ್ಯಂಡ್ ಗಿವ್ ಎ ರೆಫರೆನ್ಸ್ ಟು ಓಪನಿಂಗ್ ಅವರ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಸಬ್ಮಿಟ್ ದ ಬ್ಯಾಂಕ್ ಅಕೌಂಟ್ ಫಾರ್ಮ್ ಡ್ಯೂಲಿ ಫಿಲ್ಡ್ ಆಫೀಸರ್ ವಿಲ್ ಬಿ ಸ್ಕ್ರೂಟ್ನೈಸ್ಡ್ ದ ಫಾರ್ಮ್ ಆ್ಯಂಡ್ ಇನ್ಷಿಯಲ್ ದಿಪಾಸಿಟ್ ಇನ್ಶಿಯಲ್ ಡಿಪಾಸಿಟ್ನ ಕೊಟ್ಟು ಒಂದು ಫಾರ್ಮ್ನ ತೊಗೊಂಡು ಫಿಲ್ ಮಾಡಿ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಇತರೆ ಆದಂಥ ವೋಟರ್ ಐ ಡಿ ಆಗಿರ್ಬೋದು ಇದನ್ನು ಕೊಟ್ಟು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕೊಟ್ಟು ಇದು ಮಾಡಿದಾಗ ನಾವು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡ್ಬೋದು ಇದು ಇಂಪಾರ್ಟೆಂಟ್ ಆದಂತಹ ಕ್ವಶನ್ ಮತ್ತು ಇನ್ನೊಂದು ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ವಾಟ್ ಆರ್ ದ ಕ್ಯಾರೆಕ್ಟಿಸ್ಟಿಕ್ಸ್ ಆಫ್ ಎಂಟ್ರಪ್ರಿನರ್ಶಿಪ್ ನಾನೊಂದು ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ನು ಈ ಬಿಸ್ನೆಸ್ ಸ್ಟಡಿಯಲ್ಲಿ ಬರುವಂಥ ಮೂರು ಮಾರ್ಕ್ಸ್ ಕ್ವೆಶನ್ ಇದೆ ಇದು ಒಂದು ಸಹ ಒಂದು ಇಂಪಾರ್ಟೆಂಟ್ ಅದು ಕ್ವಶನು ಈ ಕ್ವಶನ್ಗೆ ಎಕ್ಸ್ಪೆಕ್ಟೆಡ್ ಕ್ರಿಯೇಟಿವಿಟಿ ಇನೋವೇಷನ್ ಡೈನಮಿಸಮ್ ಲೀಡರ್ಶಿಪ್ ಟೀಮ್ ಬಿಲ್ಡಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ರಿಸ್ಕ್ ಟೇಕಿಂಗ್ ಡಿಸಿಷನ್ ಮೇಕಿಂಗ್ ಕಮಿಟ್ಮೆಂಟ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಇಷ್ಟು ಪಾಯಿಂಟ್ಗಳನ್ನು ನಾವು ಬರಿಬೇಕಾಗುತ್ತೆ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡ್ತಾ ಏನೋ ಒಂದು ಹೊಸ ಇನೋವೇಷನ್ ಮಾಡ್ತಾ ಇದ್ದೀವಿ ಒಂದು ಮಾಡ್ತಾಯಿದ್ವಿ ಇಂಡಸ್ಟ್ರಿ ಮಾಡ್ತಾ ಇದೀವಿ ಅಂದರೆ ಅದು ರಿಕ್ವೈಡ್ ಇಸ್ ಆಲ್ ದಿಸ್ ಪಾಯಿಂಟ್ಸ್ ಕ್ರಿಯೇಟಿವಿಟಿ ಇರಬೇಕು ಇನೋವೇಷನ್ ಇರಬೇಕು ಡೈನಾಮಿಸಮ್ ಇರಬೇಕು ಲೀಡರ್ಶಿಪ್ ಇರಬೇಕು ಒಂದು ಟೀಮ್ ಬಿಲ್ಡಿಂಗ್ ಇರಬೇಕು ಪ್ರಾಬ್ಲಮ್ ಸಾಲ್ವಿಂಗ್ ಅಂತಹ ಸಮಸ್ಯೆ ಇರೋ ಸಹ ಮಾಡುವಂಥದ್ದು ಇರಬೇಕು ರಿಸ್ಕ್ ಟೇಕಿಂಗ್ ಇರಬೇಕು ಇವೆಲ್ಲ ಪಾಯಿಂಟ್ಗಳಿದ್ದಾಗ ಮಾತ್ರ ನಾವೇನಾದರೂ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ದಟ್ ಇವೆಲ್ಲವೂ ಸಹ ಪಾಯಿಂಟ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಎಂಟರ್ಪ್ರೈನರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ನರ್ಚರಿಂಗ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಹೌ ಅನ್ನೋ ಒಂದು ಕ್ವಶನ್ ಕೇಳ್ತಾರೆ ಇಟ್ಸ್ ಪ್ರಮೋಟ್ ದ ಕ್ಯಾಪಿಟಲ್ ಫಾರ್ಮೇಷನ್ ಪ್ರೊವೈಡ್ ದ employment to people helps to this country increase the gdp per capita income promotes the development of industries promote the kind of country's export and trade enable to this people to avail, avail a better quality goods at a lower price tries to as improve as. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈ ಎಂಟ್ರಪ್ರೈನರಿಂದ ಈ ಎಕನಾಮಿಕಲ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದಾಗ ಒಂದು ನಮ್ಮ ದೇಶದಲ್ಲಿ ಉದ್ಯಮ ಆದಾಗ ನಮ್ಮ ದೇಶದ ಪ್ರಾಡಕ್ಟ್ ಆಗಿರ್ಬೋದು ಬೆಳವಣಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಉದ್ಯೋಗ ಕೊಡ್ತಾರೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ ಲೋ ಕಾಸ್ಟಲ್ಲಿ ಪ್ರಾಡಕ್ಟ್ ಪ್ರೊಡಕ್ಷನ್ ಆಗುತ್ತೆ ಮತ್ತು ಈ ದೇಶದಲ್ಲಿ ಇರುವಂಥ ಜನಗಳೇ ಚೀಪಾಗಿ ಆ ವಸ್ತುಗಳನ್ನು ಕೊಡ್ಬೋದು ಫಾರಿನಿಂದ ಇಂಪೋರ್ಟ್ ಮಾಡಿಕೊಳ್ಳುವಂಥ ಸಮಸ್ಯೆ ತಪ್ಪುತ್ತೆ ಇದೆಲ್ಲವೂ ಸಹ ಈ ಪ್ರಶ್ನೆಗೆ ಬರೆಯುವಂಥದ್ದು ಇಷ್ಟುವರು ಇಷ್ಟೊತ್ತೂ ಸಹ ಮೂರು ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಹೇಳಿದ್ದೀನಿ ದೀಸ್ ಆರ್ ದ ಥಿಂಗ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಫ್ಯೂಚರ್ ಕಮ್ಮಿಂಗ್ ಎಕ್ಸಾಮಿನೇಷನ್ ಐ ಥಿಂಕ್ ಆಲ್ ದಿ ಬೆಸ್ಟ್ ಐ ಎಕ್ಸ್ಟೆಂಡೆಡ್ ಸಿನ್ಸಿಯರ್ ಥ್ಯಾಂಕ್ಸ್ ಟು ಅವರ್ ಆನರಬಲ್ ಮಿನಿಸ್ಟರ್ ಆ್ಯಂಡ್ ಅವರ್ ರೆಸ್ಪೆಕ್ಟೆಡ್ ಇ ಡಿ ಸರ್ ಜೆ ಡಿ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಎಲ್ಲ ಟೆಕ್ನಿಷಿಯನ್ಸ್ಗೂ ಹೊಂದಿಸ್ತಾ ಎರಡು ಮಾತು ಮುಗಿಸ್ತೀನಿ ನಮಸ್ತೆ